ನಮಸ್ಕಾರ ಧಣಿ. ನಮಸ್ಕಾರ. ಚೆನ್ನಾಗಿದ್ಯಾ ಗೋಪಾಲ್? ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀನಿ ಧಣಿ. ಗೋಪಾಲ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕ್ಸಿಡೆಂಟ್ ಆಗಿ ನೀನು ಕಾಲು ಕಳ್ಕೊಂಡಿದ್ದು ನಂಗೆ ತುಂಬ ದುಃಖ ಆಗಿದೆ. ನಿನ್ನ ಸ್ಥಿತಿ ಎಂಥದ್ದು ಅಂತ ನನಗೆ ಅರ್ಥವಾಗುತ್ತೆ. ನಮ್ಮ ಪುಣ್ಯ, ಬಡವ್ರ ಕಷ್ಟ ತಿಳಿದಿರೋ ಧಣಿ ಸಿಕ್ಕಿರೋದು. ಗೋಪಾಲ್, ಕಂಪ್ನಿ ಕಡೆಯಿಂದ ಬರಬೇಕಾದ ಪರಿಹಾರ ನಿನಗೆ ಬಂದುಬಿಡುತ್ತೆ. ಈ 30,000 ರೂಪಾಯಿ ನನ್ನ ಕಡೆಯಿಂದ ನಾನು ನಿನಗೆ ಕೊಡ್ತಾ ಇದ್ದೀನಿ, ತಗೋ. 30,000? ಎಲ್ಲ ನನಗೇನಾ? ನಿನಗೆ ಅಪ್ಪ. ರಾಜಣ್ಣ, ನೋಡಿದ್ಯಾ ನಮ್ಮ ಧಣಿಗಳು ಎಂಥ ದಯಾಶೀಲರು. ಧಣಿ, ನಿನ್ನ ಋಣನ ನಾನೇ ಚರ್ಮದಲ್ಲಿ ತೀರಿಸಲಾರೆ. ಇದು ಋಣ ಅಲ್ಲಪ್ಪ, ನನ್ನ ಕೃತಜ್ಞತೆ. ನಿನ್ನಂಥ ಒಳ್ಳೆ ಕೆಲಸಗಾರರಿಗೆ ನಾನು ಎಷ್ಟು ಕೊಟ್ಟರೂ ಋಣ ತೀರಲ್ಲ. ರಾಜಣ್ಣ, ಇದು ಕಷ್ಟ ಕಾಲದಲ್ಲಿ ದೇವರು ಕೊಟ್ಟ ಹಣ, ಭದ್ರವಾಗಿ ಮಾಡ್ಕೋಬೇಕು. ತಗೋ. ಬೇಡ ಗೋಪಾಲ್, ಬೇಡ. ನೀನು ಇದೇ ತಪ್ಪನ್ನು ಮಾಡಬೇಡ. ನೀನು ಇನ್ನೊಂದು ಕಾಲನ ಕೈಯಾರ ಕತ್ತರಿಸ್ಕೋಬೇಡ. ಈ ಪ್ರಪಂಚದಲ್ಲಿ ಬರೀ ಮೋಸಗಾರರೇ ತುಂಬಿದ್ದಾರೆ. ಹಣದ ವಿಷಯದಲ್ಲಿ ಮಕ್ಕಳು ಇಲ್ಲ, ನೆಂಟರು ಇಲ್ಲ, ತಂದೆನೂ ಇಲ್ಲ, ತಾಯಿನೂ ಇಲ್ಲ. ಯಾರು ಯಾರು ಯಾವಾಗ ಮೋಸ ಮಾಡ್ತಾರೆ? ನಮ್ಮ ಹತ್ರ ಇರಬೇಕು ಗೋಪಾಲ್. ಸಾರಿ ಗೋಪಾಲ್, ನಿನ್ನ ಸ್ವಂತ ವಿಷಯದಲ್ಲಿ ತಲೆ ಹಾಕೋ ಹಕ್ಕು ನನಗಿಲ್ಲ. ತಗೋ.